Good morning, guys. Hi, hello, Elrigu. Welcome back to my channel, Shweta D. Gowda Vlogs. ಎಲ್ಲರೂ ಹೇಗಿದ್ದೀರಾ? ಹೌದು, ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ನೋಡಿ ಗಾಯ್ಸ್, ಎಷ್ಟೊಂದು ಸೌಂಡ್ಸು. ಇದು ನವಿಲು ಅನ್ಸುತ್ತೆ ಅಲ್ಲ? ಇದಲ್ಲ ಗಾಯ್ಸ್, ಈ ಕೂಗ್ತಾ ಇರೋದು ಕೋಳಿ ಅಂತ ನನಗೂ ಗೊತ್ತು. ಐ ಮೀನ್, ಈಗ ಸ್ವಲ್ಪ ಹೊತ್ತಿನಲ್ಲಿ ಕೂಗ್ತಲ್ಲ, ಅದು ನವಿಲು ಅನಿಸುತ್ತೆ ಅಲ್ಲ? ಇಷ್ಟೊಂದು ನವಿಲುಗಳು ಬಂದುಬಿಟ್ಟಿದ್ದಾವೆ ಆಗಿದ್ರೆ ಇಲ್ಲಿ, ಏನೋ ಗೊತ್ತಿಲ್ಲ, ನೋಡೋಣ. ಬನ್ನಿ, ನಾವು ಫಸ್ಟು ಬಟ್ಟೆ ನೆನೆ ಹಾಕಿ ಹೋಗೋಣ. ತಿಂಡಿ ತಿನ್ನಿಸ್ಬೇಕಾ? ತಿಂತೀಯಾ? ಚಿಂಟು ತಿಂಡಿ ತಿಂದ, ಆದರೆ ಅವ್ರ ಪಪ್ಪ ತಿಂಡಿ ತಿನ್ನಲಿಲ್ಲ ಅವನಿಗೆ ಅಂತ ನಾನು ಅಷ್ಟು ಬೆಳಗ್ಗೆ ಎದ್ದು ಮಾಡಿದ್ರು ಸಹ ನೋಡಿ 8:30 ಆಯಿತು, ಇನ್ನೂ ತಿಂಡಿ ತಿನ್ನಲಿಲ್ಲ. ಅವನು ಇವತ್ತು ಗೋವಾ ಹೊರಟಿದ್ದಾನೆ, ಹಂಗಾಗಿ ನನಗೆ ಅಲ್ಲಿ ಆನ್ ದ ವೇ ತಿಂದ್ಬಿಡ್ತೀನಿ, ಈಗ ತಿಂದರೆ ಒಂಥರ ಆಗುತ್ತೆ ಅಂತ ಹೇಳ್ದ. ಸೊ ಆಯಿತು ಅಂದ್ಬಿಟ್ಟು ಚಿಂಟುಗೆ ತಿಂಡಿ ಕೊಟ್ಟೆ. ಚಿಂಟುನು ಅವ್ರ ಪಪ್ಪನ ಜೊತೆನೆ ಹೋದ, ಯಾಕೆ ಅಂದರೆ ಹೇಗೋ ಅವ್ರ ಪಪ್ಪ ಅದೇ ಟೈಮಿಗೆ ಹೋಗ್ತಿದ್ದ ಅಲ್ಲ. ಸೊ ಹಂಗಾಗಿ ಚಿಂಟುನ ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗು ಅಂದ್ಬಿಟ್ಟು ನಾನು ಚಿಂಟುನ ಅವ್ರ ಪಪ್ಪ ಜೊತೆಗೆ ಕಳಿಸ್ತೀನಿ. ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ಊಟ ತೊಗೊಂಡೋಗೋದು ಅವೆಲ್ಲ ಏನೂ ಇಲ್ಲ, ಯಾಕೆ ಅಂದರೆ ಇವಾಗ ಚಿಂಟುಗೆ ಸ್ಕೂಲ್ಗೆ ಊಟ ಕೊಟ್ಕೊಳ್ಸ್ಬಿಟ್ಟಿದ್ದೀನಿ. ನಾನು ಕೊಟ್ಕೊಳಿಸ್ತೀನಿ ಅಂದಲಿಲ್ಲ, ಅವನೇನೆ ಅಮ್ಮ ಇವತ್ತು ಊಟ ಕೊಟ್ಕೊಳ್ಸು, ನೀನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು, ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾನೆ. ಅದು ಯಾವ್ದು ಗೊತ್ತಾ ಇಂಪಾರ್ಟೆಂಟ್ ಕೆಲಸ, ಹೇಳ್ತೀನಿ ಈಗ. ಊರಿಗೆ ಹೋಗಬೇಕು ಅಲ್ವಾ, ಹಬ್ಬ ಬಂತು ಅಲ್ಲ, ಸೊ ಬಸ್ನ ಬುಕ್ ಮಾಡಬೇಕು ಅಲ್ಲ. ಬಿಕಾಸ್ ಗೋವಾ ಡಿಪೋ ಬಸ್ಸು ಹೇಳೋಕ್ಕಾಗಲ್ಲ, ಗ್ಯಾರಂಟಿ, ಅವರು ಬೇಕು ಅಂದಾಗ ಬರ್ತಾರೆ, ಬೇಡ ಅಂದಾಗ ಬಿಡ್ತಾರೆ. ಸೊ ನಾನು ಫೆಸ್ಟಿವಲ್ನ ಸ್ಕಿಪ್ ಮಾಡೋಕ್ಕಾಗೋದಿಲ್ಲ, ಬೇಕು ಅಂದಾಗ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಆದ ಟೈಮ್ ಇದೆ, ಅಲ್ಲಿ ಅಮ್ಮಗೆ ಹೋಗಿ ಎಲ್ಲ ಹೆಲ್ಪ್ ಮಾಡಬೇಕು, ಬಿಕಾಸ್ ನಮ್ಮ ಅಕ್ಕ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ನಾನೇ ಫಸ್ಟ್ ಹೋಗಿ ಹೆಲ್ಪ್ ಮಾಡಬೇಕು. ಅದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಹ ಹೋಗಿಲ್ಲ, ಈ ಹಬ್ಬ ಬಂತಲ್ಲ ಇದಕ್ಕೆ ಹೋಗೋಣ ಅಂತ ಎಲ್ಲ. ಬಿಕಾಸ್ ಎಲ್ಲದು ಮ್ಯಾನೇಜ್ ಮಾಡಬೇಕು, ಬಿಸ್ನೆಸ್ಸು, ಮನೆ, ಎಲ್ಲದು ಮ್ಯಾನೇಜ್ ಮಾಡಬೇಕು, ಮತ್ತು ಹಬ್ಬಗಳು ಅಲ್ಲ. ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಲಿಲ್ಲ, ಸೊ ಗೌರಿ ಹಬ್ಬಕ್ಕೆ ಹೋಗಲೇಬೇಕು. ನನ್ನ ಹಸ್ಬೆಂಡ್ನ ಕೇಳಿದ್ರೆ ಏನು ಹೇಳ್ದೋ ಗೊತ್ತಾ ಗಾಯ್ಸ್? ಬನ್ನಿ ಹೇಳ್ತೀನಿ. ಹೇಳ್ತಾನೆ, ನಿಂಗೆ ಇಷ್ಟ ಬಂದಂಗೆ ಮಾಡು, ನೀನು ಯಾವತ್ತು ನನ್ನ ಮಾತು ಕೇಳಿದ್ಯಾ ಅಂತ. ಸೊ ನಾನು ಎಲ್ಲೋಗ್ಬೇಕಾದ್ರೂ ಪರ್ಮಿಷನ್ ಕೇಳೇ ಕೇಳ್ತೀನಿ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ಇಂಥ ದಿನ ಊರಿಗೆ ಹೋಗ್ತೀನಿ, ನಾನು ಬಸ್ ಬುಕ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಇಲ್ಲ, ಇಲ್ಲಿಲ್ವಾ ಹಬ್ಬ, ಇಲ್ಲಿ ಮಾಡೋದಿಲ್ವಾ ಹಬ್ಬ ಅಂತೆಲ್ಲ ಹೇಳ್ತಾನೆ. ಎಲ್ಲ ನಂಗೆ ಗೌರಿ ಗಣೇಶ ಹಬ್ಬ ಮತ್ತು ಯುಗಾದಿ ಹಬ್ಬ ಕಂಪಲ್ಸರಿ, ನಾನು ಊರಿಗೆ ಹೋಗಲೇಬೇಕು ಅಂತ ಹೇಳಿದ್ರೆ ಅವನು ಏನೇನೋ ಹೇಳ್ತಾನೆ, ನನ್ನ ಮಗನೂ ನಾನು ಹಾಲು ಮಾಡಿಬಿಟ್ಟಿದ್ದೀನಿ, ಅವನಿಗೂ ಇಲ್ತಿದ್ದೆ ಕಲಿಸ್ಕೊಟ್ಟಿದೀಯಾ, ಅವನು ಹೋಗಬೇಕು ಹೋಗಬೇಕು ಅಂತಾನೆ ಅಂತ. ಏನಾದರೂ ಮಾಡ್ಕೋ, ನಮ್ಮ ಕವಸ್ಥೆ ಕೇಳ್ತೀಯ, ಸುಮ್ಮನೆ ಹಾಗೆ ಹಿಂಗೆ ನೋಡಿ ಗೈಸ್ ಎಷ್ಟು ಶಿಕೆ ಅಂತ ಹೇಳಿದ. ಸೊ ಅದೇ ಯೋಚನೆ ಆಗೋಗಿತ್ತು 2 ಡೇಸಿಂದ, ಏನು ಮಾಡೋದು ಏನು ಬಿಡೋದು ಅಂತ. ನನ್ನ ಮಗ ಪಪ್ಪ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಸುಮ್ಮನೆ ಹೋಗಿ ಬುಕ್ ಮಾಡು ನೀನು ಅಂತ ಅವನು ಹೇಳ್ತಾನೆ. ನನ್ನ ಮಗನಿಗಂತೂ ನನ್ನಷ್ಟು ತಲೆ ಕೆಡಿಸ್ಕೊಳಲ್ಲ, ಅವ್ನಿಗೆ ಒಟ್ಟ ಹೋದರೆ ಸಾಕು, ಪಪ್ಪ ಹ್ಞೂ ಅಂತಾನೆ, ಏನಾದರೂ ಮಾಡ್ಕೊ ಅಂತಾನೆ, ನೀನು ಹೋಗಿ ಬುಕ್ ಮಾಡು. ಸೊ ಇವತ್ತು ನೀನು ಹೋಗ್ಬಿಟ್ಟು ಬುಕ್ ಮಾಡಬೇಕು, ನಾನು ಊಟ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವನು ಊಟನ ತೊಗೊಂಡು ಕೇಳಿ ಇಸ್ಕೊಂಡು ಹೋಗಿದ್ದಾನೆ. ಸೊ ಇಷ್ಟ ಆಯಿತು. ಆ್ಯಂಡ್ ಈಗ ಬುಕ್ ಮಾಡೋದು ಹೇಗೆ ಅಂದರೆ ಆನ್ಲೈನ್ ಬುಕ್ ಮಾಡೋಕ್ಕಾಗಲ್ಲ. ಬುಕ್ ಮಾಡ್ಬೋದು, ಆದರೆ ನಿಮಗೆಲ್ಲ ಗೊತ್ತು ನಾನು ಅನ್ನೆಸ್ಸರಿ ದುಡ್ಡನ್ನ ವೇಸ್ಟ್ ಮಾಡಲ್ಲ. ಹೋಗ್ತಾ ಇರೋದು ಗೌರ್ಮೆಂಟ್ ಬಸ್ಗೇನೆ, ಅಂಥದ್ರಲ್ಲಿ ಗೌರ್ಮೆಂಟ್ ನಮಗೋಸ್ಕರ ಫ್ರೀ ಅಂತ ಮಾಡಿರುವಾಗ ಆನ್ಲೈನ್ ಯಾಕೆ ಬುಕ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೋಬೇಕು ಅಲ್ಲ. ಸೊ ಹಾಗಾಗಿ ನಾನು ಈಗ ಕಾರ್ವಾರ್ಗೆ ಹೋಗ್ತಾ ಇದ್ದೀನಿ, ರಿಸರ್ವೇಷನ್ ಮಾಡ್ಸೋಣ ಅಂತ. ಗೊತ್ತಿಲ್ಲ ನನಗೆ ಇದೆಲ್ಲ ಪ್ರೊಸೀಜರ್ಸು, ಬಟ್ ಸ್ಟಿಲ್ ಇವತ್ತು ಹೇಗೂ ಒಂದು ಟ್ರೈ ಮಾಡೋಣ. ನಾನು ತಿಳ್ಕೊಂಡಂಗೆ ಆಗುತ್ತೆ ಇದ್ರ ಬಗ್ಗೆ ಎಲ್ಲ. ಇವತ್ತಿನ ತನಕ ನಾನು ಯಾವ ಬಸ್ ಸ್ಟಾಪ್ಗೂ ಹೋಗಿ ರಿಸರ್ವೇಷನು ಇದು ಮಣ್ಣು ಮಸಿ ಏನೂ ಮಾಡಿಸಿಲ್ಲ. ನನಗೂ ಮನೇಲೇ ಇದ್ದು ಇದು ಬೋರ್ ಆಗಿದೆ, ಆ್ಯಂಡ್ ಸ್ವಲ್ಪ ಚೇಂಜ್ ಆದಂಗೆ ಆಗುತ್ತೆ. ಆ್ಯಂಡ್
ಏನದು ತಿಳ್ಕೋಬೇಕು, ಚಿಕ್ಕ ಚಿಕ್ಕದನ್ನು ತಿಳ್ಕೊಂಡಿಲ್ಲ ಎಲ್ಲದಕ್ಕೂ ಡಿಪೆಂಡ್ ಆಗ್ತೀವಿ ಅಂದರೆ ಕಷ್ಟ ಆಗತ್ತೆ ಅಲ್ಲ. ಸೊ ಒಂದು ಹೆಜ್ಜೆ ಹೊರಗಿಟ್ಟು ಹೋಗಿ ಪ್ರಪಂಚನ ನೋಡೋಣ ಅಂದ್ಬಿಟ್ಟು ನಾನು ಇವತ್ತು ಹೊರಟಿದ್ದೀನಿ ಈಗ ಕಾರವಾರ್ಗೆ. ಸೊ ರಿಸರ್ವೇಷನ್ ಮಾಡ್ಸೋಣ ಅಂತ, ನೋಡೋಣ ಅಲ್ಲಿ ಏನಾಗುತ್ತೆ ಎತ್ತ ಆಗುತ್ತೆ. ದೇವರಾಣೆಗಳು ನಂಗೆ ಗೊತ್ತಿಲ್ಲ, ಅಕಸ್ಮಾತ್ ಅಲ್ಲಿ ಯಾರು ಬುಕ್ ಮಾಡ್ಕೊಳ್ಳೋರು ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡೋಣ, ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ದೀನಿ. ಹೊಸ ಹೊಸದು ಮಾಡ್ತಾ ಇರಬೇಕಲ್ಲ, ಗುಬ್ಬಚ್ಚಿ ಥರ ಬಾವಿ ಒಳಗೆ ಕಪ್ಪೆ ಥರ ಇದ್ದರೆ ಕಷ್ಟ ಆಗತ್ತೆ ಲೈಫು. ಸೊ ಏನಾದರೂ ಒಂದು ಮಾಡ್ತಾ, ನಮಗೆ ಗೊತ್ತಿಲ್ಲದಿರೋದನ್ನ ಏನಾದರೂ ಒಂದು ಮಾಡ್ತಾ ಇರಬೇಕು. ಸೊ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಲ್ಲ, ಹಾಗಾಗಿ ಹೋಗೋಣ ಅಂತ ಇವತ್ತು ಹೊರಟಿದ್ದೀನಿ. ಸೊ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಹಾಂ ನೋಡಿ, ಈ ರೀತಿ ರೆಡಿ ಆಗಿದ್ದೀನಿ ನಾನಿವತ್ತು, ಡುಮ್ಮಿ ಆಗಿದ್ದೀನಿ ಅಲ್ಲ. ಹೌದು. ಸೊ ಇದು ಬಂದು ನಿಮಗೆ ಗೊತ್ತು, ನಮ್ಮಪ್ಪಗೆ ಬೈಕ್ ತಗೊಟ್ಟೆ ನೋಡಿ, ಆವಾಗ ಹೊಸದು ತಗೊಂಡಿದ್ದೆ ಇದು. ಸೊ ಒಂದು ಸಲ ಹಾಕಿದ್ದೀನಿ ಅಷ್ಟೇ. ಮೇ ಬಿ ಇದು ತಗೊಂಡದ್ದು ಯಾವಾಗ, ಏಪ್ರಿಲಲ್ಲಿ ಅನಿಸುತ್ತೆ, ಏಪ್ರಿಲಲ್ಲಿ ಬಿಟ್ಟರೆ ಈಗಲೇ ಹಾಕ್ತಾ ಇರೋದು. ಸೊ ಇದೊಂದು ಟಾಪು, ಮತ್ತು ಇದು ಪ್ಯಾಂಟು, ಇದನ್ನು ಒಂದು ಸಲ ಹಾಕಿದ್ದೀನಿ, ಒಂದು ಸಲ ಯಾವಾಗಲೂ ಹುಬ್ಳಿಗೆ ಹೋಗುವಾಗ ಹಾಕಿದ್ದೀನಿ, ಅದು ಬಿಟ್ಟರೆ ಈಗಲೇ ಹಾಕ್ಕೋತಾ ಇರೋದು ಫ್ರೀ ಆಗಿರಲಿ ಅಂತ. ಇವೆರಡು ಈ ರೀತಿ ಹಾಕ್ಕೊಂಡಿದ್ದೀನಿ ಕಾಂಬಿನೇಷನ್ ಮಾಡಿಕೊಂಡು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ಚೆನ್ನಾಗಿರೋ ಬಟ್ಟೆ ಹಾಕೋದೇ ಅಪರೂಪ, ನಿಮಗೆಲ್ಲ ಗೊತ್ತು ಅಲ್ಲ. ಸೊ ಹಾಕ್ಕೊಂಡಾಗ ತೋರಿಸೋಣ ಅಂತ ಅಷ್ಟೆ. ಸೊ ಬನ್ನಿ ಇವಾಗ ಹೋಗೋಣ, ಟೈಮ್ ಆಯಿತು, ಬೈಕ್ನ ಆಫೀಸ್ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ತೀನಿ, ಬನ್ನಿ ಪಟಾಪಟ ಅಂತ ಹೋಗೋಣ. ನಮ್ಮ ಚಿಂಟು ಸ್ಕೂಲ್ ಹತ್ರ ಪಾರ್ಕಿಂಗ್ ಮಾಡಿದ್ದೀನಿ. ಚಿಂಟು ಸ್ಕೂಲು, ನಮ್ಮ ಅಂಕೋಲ ಬಸ್ ಸ್ಟ್ಯಾಂಡು, ಹಾಗೆ ನಮ್ಮ ಆಫೀಸು ಎಲ್ಲ ಸ್ವಲ್ಪ ದೂರದಲ್ಲೇ ಇದೆ, ಹಂಗಾಗಿ ಪ್ರಾಬ್ಲಮ್ ಆಗೋದಿಲ್ಲ ಯಾವುದಕ್ಕೂ ನಮಗೆ. ಸೊ ಸ್ಕೂಟಿನ ಅಲ್ಲಿ ಸ್ಕೂಲ್ ಹತ್ರ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ನಾನು ಇಲ್ಲಿ ಬಸ್ ಹತ್ಕೊಳ್ಳೋಣ ಅಂತ ಬಂದೆ. ಆ್ಯಸ್ ಯೂಶುವಲ್ ಬಸ್ ಅಂದಮೇಲೆ ನಿಮಗೆ ಚೆನ್ನಾಗಿ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ರಶ್ಶು ಅದೇನಕ್ಕೆ ಅನ್ನೋದು ಕಾರಣ ನಾನೇ ಹೇಳಬೇಕು ಅಂತ ಏನಿಲ್ಲ, ಅದು ಯೂನಿವರ್ಸಲ್ ಫ್ಯಾಕ್ಟ್ ಆಗಿಬಿಟ್ಟಿದೆ. ಶಕ್ತಿ ಯೋಜನೆ ಇರೋದ್ರಿಂದ ಹೆಂಗಸರು ಜಾಸ್ತಿ ಪ್ರಯಾಣ ಮಾಡ್ತಾ ಇದ್ದಾರೆ, ಜೊತೆಗೆ ನಾನು ಹೆಂಗಸೆ ನನ್ನನ್ನು ಸೇರಿ ಹೇಳ್ಕೋಬೋದು. ಬಟ್ ನಾ ರೆಗ್ಯುಲರ್ ಆಗಿ ಜರ್ನಿ ಮಾಡೋದಿಲ್ಲ, ಅಪರೂಪಕ್ಕೆ ಈ ರೀತಿ ಕೆಲಸ ಇದ್ದಾಗ ಅಷ್ಟೇ ಹೋಗ್ತೀನಿ, ಅದರ್ವೈಸ್ ನಾನು ಮನೆ ಬಿಟ್ಟು ಹೊರಗೆ ಕಾಲು ತೆಗಿಯೋದೇ ಇಲ್ಲ. ಅಂಥದ್ರಲ್ಲೂ ಇಷ್ಟು ರಶ್ ಇರುತ್ತಲ್ಲ ಅನ್ಕೊಂಡು ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ, ಬೈಕೋತೀನಿ. ಆದ್ರೂ ಸಹ ಏನದು ಕಾರಲ್ಲೇ ಹೋಗ್ಬೋದಿತ್ತು, ಆದ್ರೆ ಸುಮ್ಮನೆ ಯಾಕೆ ಅನ್ನಿಸರಿ ವೇಸ್ಟು, ಫ್ರೀ ಆಗಿ ಹೇಗೂ ನಮ್ಗೆ ಅಂತ ಇದೆ ಅಲ್ಲ ಬಸ್ಸು ಅನ್ಕೊಂಡು ಹೊರಟಿದ್ದೀನಿ. ಅಲ್ಲಿ ನೋಡಿ ಬೇಕಾದ್ರೆ ಅಲ್ಲಿ ಒಬ್ರು ಹೆಂಗಸರು ಹೂ ಕಟ್ತಾ ಇದ್ದಾರೆ, ಟೈಮ್ನ ಸ್ವಲ್ಪನು ಸಹ ವೇಸ್ಟ್ ಮಾಡಲ್ಲ, ಅವ್ರನ್ನ ನೋಡಿ ನಾವು ಕಲಿಬೇಕು. ನಾನು ಅಷ್ಟೇನೆ, ನನಗೂ ಟೈಮ್ನ ಅನ್ನಿಸರಿ ವೇಸ್ಟ್ ಮಾಡೋಕೆ ಇಷ್ಟ ಆಗಲ್ಲ. ಎಲ್ಲಿ ನಮ್ಮ ಅವಶ್ಯಕತೆ ಇರುತ್ತೆ, ಎಲ್ಲಿ ಟೈಮ್ ಬೇಕು ಕರೆಕ್ಟಾಗಿ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು, ಹಾಗೆ ಮನಿನೂ ಅಷ್ಟೇನೆ ಇದೆ ಅನ್ಬಿಟ್ಟು ಅನ್ನಿಸರಿ ವೇಸ್ಟ್ ಮಾಡಬಾರ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಕೆಲಸ ನಾನು ಬುಕಿಂಗ್ ಕೆಲಸ ಎಲ್ಲ ನಮ್ ಕೆಲ್ಸದವ್ರಿಗೋ ಅಥವಾ ನನ್ನ ಹಸ್ಬೆಂಡ್ ಆ ಕಡೆ ಹೋಗೇ ಹೋಗ್ತಾನೆ, ಇವತ್ತು ಸಹ ಅವನು ಗೋವಾ ಹೋಗಿದ್ದಾನೆ ಅರ್ಲಿ ಮಾರ್ನಿಂಗ್. ನಾನು ಹೇಳ್ಬೋದಿತ್ತು ಬುಕ್ ಮಾಡಿಸ್ಕೊಡು ಅಂತ, ಬಟ್ ನನ್ಗೆ ಮನ್ಸು ಒಪ್ಪೋದಿಲ್ಲ, ಸ್ವಾಭಿಮಾನಿ ಜಾಸ್ತಿ, ನನ್ ಕಷ್ಟನ ಬೇರೆಯವ್ರ ಮೇಲೆ ಹೇರೋಕೆ ನನ್ಗೆ ಇಷ್ಟ ಆಗಲ್ಲ, ನಂದೇನಿದೆ ಅದನ್ನ ನಾನೇ ಮಾಡ್ಕೋಬೇಕು. ಸೊ ಬಟ್ ಇದು ಒಂದು ಟ್ರೈ ಮಾಡೋಣ, ಎಕ್ಸ್ಪೀರಿಯನ್ಸ್ ಆಗತ್ತೆ ಅನ್ಬಿಟ್ಟು ನಾನೇ ಹೊರಟಿದ್ದೀನಿ ಇವತ್ತು. ಸೊ ಕಾರವಾರಿಗೆ ಬಂದೆ, ಕಾರವಾರಲ್ಲೂ ಏನ್ ಅಂತ ಪಾಶ್ ಏನಿಲ್ಲ ಗೈಸ್, ಎಲ್ಲ ಲೋಕಲ್ ಲೋಕಲ್ ತರಾನೆ, ತಾಲೂಕ್ ಲೆವೆಲ್ ಅಲ್ಲೇ ಫೀಲ್ ಆಗತ್ತೆ ಕಾರವಾರ, ಎಂತ ಅಂತ ಹೈ ಲೆವೆಲ್ ಏನ್ ಫೀಲ್ ಆಗೋದಿಲ್ಲ. ಇದ್ದಿದ್ರಲ್ಲಿ ಈಗ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳು ಬಂದಿದಾವೆ ಕಾರವಾರಲ್ಲೂ ಸಹ. ಬಸ್ ಸ್ಟ್ಯಾಂಡ್ ಬಂತು ಇನ್ನೇನು, ಸೊ ಇಳಿಬೇಕಲ್ಲ, ಎಲ್ಲಾರು ಸೆಟ್ ಮಾಡ್ಕೋತಾ ಇದ್ದೀನಿ, ಹೇರ್ ಸ್ಟೈಲ್ ಎಲ್ಲ ಕೆದ್ರೋಗಿರತ್ತಲ್ಲ ಹಂಗಾಗಿ. ಸೊ ನೋಡಿ, ಇದೇ ನಮ್ಮ ಕಾರವಾರ ಬಸ್ ಸ್ಟ್ಯಾಂಡ್, ಕಾರವಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಗಾಯ್ಸ್. ಮೋಸ್ಟ್ಲಿ ಕಾರವಾರ ಜನಗಳು ಅಷ್ಟು ಕ್ಲೀನ್ ಇಲ್ಲ ಅನ್ಸುತ್ತೆ ನೋಡಿ, ಎಷ್ಟು ಗಲೀಜ್ ಗಲೀಜಾಗಿದೆ. ಎಲ್ಲಿದೆ ಇಲ್ಲಿ ರಿಸರ್ವೇಶನ್ ಮಾಡಿಸೋದು, ದೇವ್ರಿಗೆ ಗೊಬ್ಬಂಗ್ ಗೊತ್ತು, ಬನ್ನಿ ನೋಡೋಣ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಉತ್ತರ ಕನ್ನಡ ಜನಗಳಿಗೆ ಒಂದು ಅಭ್ಯಾಸ ಇದೆ, ಏನಪ್ಪಾ ಅಂದ್ರೆ ಕವಳ ಹಾಕೋದು. ಕವಳ ಅಂದ್ರೆ ಏನು ಗೊತ್ತಾ, ಎಲೆ ಅಡಿಕೆ ಹಾಕೋದು.
ಸೊ ಎಲ್ಲಿ ನೋಡಿದ್ರಲ್ಲಿ ಉಗಿತಾರೆ, ಅಪ್ಪಿಚ 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 ಅಂತಾರೆ, ಮತ್ತೆ ಹಂಗೆ ಮಾತಾಡ್ತಾ ಇರ್ತಾರೆ, ಏನೂ ಗೊತ್ತಾಗಲ್ಲ ಗೊತ್ತಾ. ಸರ್ ರಿಸರ್ವೇಶನ್ ಮಾಡ್ಸೋದು, ಸರ್ ಟಿಕೆಟ್ ರಿಸರ್ವೇಶನ್ ಮಾಡಿಸ್ತೀವಿ. ಈ ಶಕ್ತಿ ಯೋಜನಾ ಫ್ರೀ ಟಿಕೆಟು, ಫ್ರೀ ಆಗಿ ಬಸ್ ಅಲ್ಲಿ ಓಡಾಡೋದು ಅಂತ ನಾವು ಗರ್ಲ್ಸ್ ಗೆ ಏನ್ ಮಾಡಿದಾರಲ್ಲ ವಿಮೆನ್ಸ್ ಗೆ, ಅದು ಆಕ್ಚುಲಿ ನಾವು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳಕ್ ಆಗಲ್ಲ, ರಿಸರ್ವ್ ಮಾಡಕ್ ಆಗಲ್ಲ. ನಾವು KSRTC ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ಕೊಟ್ಟು ನಾವು ರಿಸರ್ವೇಶನ್ ಮಾಡಿಸ್ಕೊಬೇಕು. ಅಂಡ್ ಅದು ನಾವೇ ಬಂದು ಮಾಡಿಸ್ಕೋಬೇಕಂತೆ, ಲೈಕ್ ಫೋನ್ ಕಾಲ್ಸ್ ಅಲ್ಲೂ ಎಲ್ಲ ಮಾಡಲ್ವಂತೆ, ಡೈರೆಕ್ಟ್ ಆಗಿ ಬಂದು ಮಾಡಿಸ್ಕೋಬೇಕಂತೆ. ಸೊ ಅವರು ಅಲ್ಲಿ ಒಂದು ಮ್ಯಾನ್ಯುಯಲ್ ಆಗಿ ಒಂದು ಕೊಡ್ತಾರೆ ಟಿಕೆಟ್ ತರ, ಸೊ ಅದೊಂದು ಕೊಡ್ತಾರೆ. ಅಂಡ್ ಆ ಮೊಮೆಂಟ್ ಅಲ್ಲೇ ನಾವು ಬುಕ್ ಮಾಡಿದ್ದ ತಕ್ಷಣನೇ ಆಕ್ಚುಲಿ ನಮಗೆ ಒಂದು ಮೆಸೇಜ್ ಸಹ ಬರುತ್ತೆ KSRTC ವೆಬ್ಸೈಟ್ ಇಂದ. ಸೊ ಈ ರೀತಿ ಆಗಿದೆ ಅದು. ಅಂಡ್ 20 ರುಪೀಸ್ ನ ತಗೊಂತಾರೆ, ಯಾಕೆಂದ್ರೆ ರಿಸರ್ವೇಶನ್ ಮಾಡ್ತಾರಲ್ಲ ಅದಕ್ಕೋಸ್ಕರ. ಪರವಾಗಿಲ್ಲ ಅಲ್ಲ, ಲಾಂಗ್ ಜರ್ನಿ ಮಾಡ್ತೀವಿ, 20 ರುಪೀಸ್ ಇಸ್ ಡಸಂಟ್ ಮ್ಯಾಟರ್ ಅಲ್ಲ. ಇನ್ನೊಂದೇನಪ್ಪ ಅಂದ್ರೆ, ಇವಾಗ ನನ್ನ ವಿಷಯನೇ ತಗೊಳ್ಳಿ, ಈಗ ನಾನು ನನ್ನ ಮಗ ಜರ್ನಿ ಮಾಡ್ಬೇಕು, ನಾನ್ ನೋಡಿದ್ರೆ ಈ ಶಕ್ತಿ ಯೋಜನಾ ಅಪ್ಲೈ ಮಾಡ್ತಾ ಇದ್ದೀನಿ ಅಲ್ಲ, ಸೊ ಜೊತೆಗೆ ನನ್ನ ಮಗನ್ನ ಇಲ್ಲಿ ರಿಸರ್ವೇಶನ್ಗೆ ತಗೊಳಕ್ ಆಗಲ್ಲ. ಬಿಕಾಸ್ ಶಕ್ತಿ ಯೋಜನಾ ಮಾಡಿದ್ಮೇಲೆ ಒಬ್ರಿಗೆ ಅಂತ ಮಾಡ್ತಾರಂತೆ, ಒಂದ್ ಆಧಾರ್ ಕಾರ್ಡ್ಗೆ ಒಬ್ರು, ಅದ್ರ ಜೊತೆಗೆ ಇನ್ಯಾರನು ಮಾಡೋದಿಲ್ಲ. ಹಂಗಾಗಿ ಈಗ ನನ್ನ ಮಗನ್ಗೆ ನಾನು ರಿಸರ್ವೇಶನ್ ಮಾಡಿಸಿಲ್ಲ, ಇರ್ಲಿ ನೋಡೋಣ ಅಂತ. ಯಾಕೆಂದ್ರೆ ಅವ್ನಿಗೆ ಸಿಂಗಲ್ ಸಹ ರಿಸರ್ವೇಶನ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅವನು ಬಿಲೋ 12 ಇಯರ್ಸ್ ಬರ್ತಾನೆ, ಆಫ್ ಟಿಕೆಟ್ ಬರ್ತಾನೆ. ಸೊ ರಿಸರ್ವೇಶನ್ ಮಾಡ್ಬೇಕು ಅಂದ್ರೆ ಅವನ ಜೊತೆಗೆ ಇನ್ನೊಬ್ರು ಇರ್ಬೇಕು, ಪೇರೆಂಟು ಗಾರ್ಡಿಯನ್ನು ಎಲ್ಲ. ಸೊ ಅದು ಇಲ್ಲಿ ಆಗ್ತಾ ಇಲ್ಲ, ಯಾಕೆಂದ್ರೆ ನನ್ನನ್ನ ಸೆಪ್ರೇಟ್ ಆಗಿ ರಿಸರ್ವೇಶನ್ ಮಾಡಿದಾರೆ ಅಲ್ಲ ಶಕ್ತಿ ಯೋಜನಾ ಇದ್ರ ಮೇಲೆ. ಸೊ ಇವಾಗ ಚಿಂಟುಗೆ ರಿಸರ್ವೇಶನ್ ಮಾಡ್ಸಕ್ಕೆ ಇನ್ನೊಬ್ರು ಎಲ್ಲಿಂದ ಕರ್ಕೊಬರಲಿ? ಸೊ ಚಿಂಟುಗೆ ರಿಸರ್ವೇಶನ್ ಮಾಡಿಲ್ಲ, ನಾನು ಒಬ್ಳಗೆ ರಿಸರ್ವೇಶನ್ ಮಾಡ್ದೆ. ನೋಡೋಣ, ಡೈರೆಕ್ಟ್ ಆಗಿ ಹೋದಾಗ ಅಲ್ಲಿ ಸೀಟ್ ಇದ್ದೇ ಇರುತ್ತೆ ಅನ್ಕೊಂಡು ಅವನ್ಗೆ ಮಾಡಿಲ್ಲ. ಅಂಕೋಲಾ ಟು ಶಿವಮೊಗ್ಗ ಪಾಪು ಚಿಕ್ಕವನ್ ಒಬ್ಬ ಇದನ್ನು ಆಧಾರ್ ಕಾರ್ಡಿಗಲ್ಲ ಅವಂದೇ ಸೆಪರೇಟ್. ಸರ್ ನಾ ಅಂಕೋಲಾ ಇಂದ ಬಂದಿರೋದು, ನನ್ ಸ್ವಲ್ಪ ಮಾಡ್ಕೊಡಿ. ಅಲ್ಲ ಈಗ ಬಂದವ್ರದ್ದು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನೀವ್ ಹಾಗೆ ಹೇಳ್ತೀರ. ನಾವು ಮಕ್ಳಿಗೆ ಊಟ ಕೊಟ್ಬಿಟ್ಟು ಬಂದಿರ್ತೀವಿ, ಅಲ್ಲಿ ರಿಸರ್ವೇಶನ್ ಇಲ್ಲ, ಹಂಗಾಗಿ ಅಂಕೋಲಾ ಇಂದ ಇಲ್ಲಿ ಬಂದಿದ್ದೀನಿ ನಾನು ರಿಸರ್ವೇಶನ್. ಎಲ್ಲಿ ನೋಡಿದ್ರು ಈ ರೀತಿ ಅನ್ಯಾಯಗಳು ನಡೀತಾನೆ ಇರ್ತವೆ ಅಲ್ಲ ಗೈಸ್. ಗೈಸ್ ರಿಸರ್ವೇಶನ್ ಆಯಿತು, ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಡಾಮಿನೋಸಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗ ಹೇಳಿದ್ದ, ಅಮ್ಮ ಬರುವಾಗ ಪಿಜ್ಜಾ ತಗೋ ಬಾ ಅಮ್ಮ ಅಂತ. ಸೊ ನೋಡ್ತಾ ಇದ್ದೀನಿ ಡಾಮಿನೋಸ್ ಎಲ್ಲಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲೇ ಹತ್ರದಲ್ಲೇ ಇದೆ, ಸೊ ವಾಕಬಲ್ ಡಿಸ್ಟೆನ್ಸಲ್ಲಿ, ಹಾಗಾಗಿ ಡಾಮಿನೋಸ್ ಕಡೆಗೆ ಹೋಗೋಣ ಬನ್ನಿ. ಯಾವುದೋ ಟೆಂಪಲ್ ಇದೆ, ಕಾರವಾರ್ಗೆ ನಾನು ಒಬ್ಳೇ ಬಂದಿರೋದು ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದು ಇದೇ ಫಸ್ಟ್. ಯಾವ ಟೆಂಪಲ್ ಇದು? ಜೈ ಜೈ ಗೈಸ್, ಫೈನಲಿ ಡಾಮಿನೋಸಿಗೆ ಬಂದಿದ್ದೀನಿ ನೋಡಿ. ಚಿಂಟುಗೆ ಪಿಜ್ಜಾ ಬೇಕಂತೆ, ಬನ್ನಿ ತಗೊಳ್ಳೋಣ.
ಇವತ್ತು ಸೋಮವಾರ, ಸೊ ನಾವು ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ವೆಜ್ ಪಿಜ್ಜಾನ ಆರ್ಡರ್ ಮಾಡಿ ಬಂದೆ. 10 ಮಿನಿಟ್ಸ್ ಆಗತ್ತೆ ಅಂದ್ರು, ಸೊ ಬಂದು ವೆಯ್ಟ್ ಮಾಡಿದೆ. ಆ ಗ್ಯಾಪ್ ಅಲ್ಲಿ ಯಾಕೋ ಟಯರ್ಡ್ ಅನ್ನಿಸ್ತಾ ಇತ್ತು, ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಡ್ ಬರೋಣ ಅಂದ್ಬಿಟ್ಟು ಅಲ್ಲಿ ರೆಸ್ಟ್ ರೂಮ್ಗೆ ಹೋಗಿ ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡು ಕೂದ್ಲನ್ನ ಟೈ ಮಾಡಿಕೊಂಡು ಕ್ಲೀನಾಗಿ ಮಾಡಿಕೊಂಡು ಬಂದು ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಸೊ ಇನ್ನೂ ಸಿಕ್ಕಿಲ್ಲ ಅಲ್ಲ, ಹಂಗಾಗಿ ಅಲ್ಲೇ ಪಕ್ಕದಲ್ಲಿ ಮ್ಯಾಕ್ಸ್ ಇತ್ತು, ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ನಿಜ ಹೇಳಬೇಕು ಅಂದ್ರೆ ನಾನು ಮ್ಯಾಕ್ಸ್ ಅಲ್ಲೂ ಸಹ ಶಾಪಿಂಗ್ ಅಷ್ಟು ಮಾಡೋದಿಲ್ಲ, ಬಟ್ ಇದು ಒಂದು ಬ್ರ್ಯಾಂಡ್ ಅಲ್ಲ, ಸೊ ಹಾಗಾಗಿ ನಾನು ಇದ್ರೊಳಗಡೆ ಬಂದೆ, ನೋಡೋಣ ನಮ್ಮ ಕಾರವಾರಲ್ಲಿ ಹೇಗಿದೆ ಮ್ಯಾಕ್ಸ್ ಔಟ್ಲೆಟ್ ಅಂತ. ಬಟ್ಟೆಗಳು ಓಕೆ ಓಕೆ ಅನ್ನಿಸ್ತು, ಬಟ್ ಸ್ಟಿಲ್ ಏನದು, ನಾನು ಈಗ ಹೆವಿ ಆಗಿದ್ದೀನಿ ಅಲ್ಲ, ಸೊ ನಂಗೆ ಯಾವುದೋ ಅದು ಮನ್ಸಾಗ್ಲಿಲ್ಲ, ಯಾಕೆಂದ್ರೆ ನನಗೆ ಯಾವುದು ಚೆನ್ನಾಗಿ ಕಾಣಲ್ಲ. ಹಂಗಾಗಿ ಒಂದೆರಡು ಟಿ ಶರ್ಟ್ ತಗೊಂಡೆ. ಸೊ ಯಾರಿಗೆ ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಯಾರ್ಯಾರಿಗೆ ಅಂತ. ಇಷ್ಟು 4 ಟಿ ಶರ್ಟ್ ತಗೊಂಡೆ, ಓಕೆ ರೀಸನಬಲ್ ಆಗಿತ್ತು, ಹಂಗಾಗಿ ತಗೊಂಡೆ. ಅದರ್ವೈಸ್ ತಗೋತಾ ಇರ್ಲಿಲ್ಲ, ಬಿಕಾಸ್ ಓದೋಗಿದ ಕಡೆ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀನಿ, ಸೊ ನಂದು ಎಕ್ಸ್ಪೆನ್ಸ್ ನಿಜಕ್ಕೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾನು ಮನೆಯಿಂದ ಹೊರಗೆ ಕಾಲ್ ಇಡಲ್ಲ. ನೋಡಿ, ಹೊರಗಡೆ ಕಾಲ್ ಇಟ್ಟು ಅಂದ್ರೆ ಈ ರೀತಿ ಎಕ್ಸ್ಪೆನ್ಸ್ ಆಗತ್ತೆ. ಏನೋ ಬಸ್ ಚಾರ್ಜ್ ಉಳ್ಸಕ್ ಬಂದು ಇಲ್ಲಿ 1-2 ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗ್ಲೂ ಹೀಗೆ ಆಗತ್ತೆ ನಂದು, ಎಲ್ಲೋ ಒಂದ್ ಕಡೆ ಉಳಿಸ್ತೀನಿ ಬಟ್ ಇನ್ನೊಂದ್ ಕಡೆ ಖರ್ಚು ಮಾಡ್ತೀನಿ, ಅದರಿಂದ ಏನ್ ಲಾಸ್ ಆಗಲ್ಲ. ಅದು ನೆಸೆಸಿಟಿ ಇರತ್ತೆ ಅಂಡ್ ಅದು ಮನ್ಸಿಗೆ ಸಂತೋಷ ಸಹ ಕೊಡುತ್ತೆ. ಹಂಗಾಗಿ ಒಂದ್ ಕಡೆ ಉಳಿಸಿದ್ದನ್ನ ಇನ್ನೊಂದ್ ಕಡೆ ನಾನು ಕಳ್ಕೊಂತೀನಿ ಅಷ್ಟೇ. ಸೊ ಹೋಗ್ತಾ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಐಸ್ ಕ್ರೀಮ್ ಅಂದ್ರೆ ನಂಗೆ ತುಂಬಾ ಫೇವ್ರೇಟ್. ನಂಗೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಐಸ್ ಕ್ರೀಮು ಜ್ಯೂಸು ಕೊಟ್ರೆ ಸಾಕು, ಆರಾಮಾಗಿ ಇರ್ತೀನಿ. ಸೊ ಇದೊಂದು ನನ್ಗೆ ವೀಕ್ನೆಸ್ ಅಂತಾನು ಹೇಳ್ಬೋದು. ನನಗೆ ಫುಡ್ ಬೇಕೇ ಬೇಕು ಅಂತ ಏನಿಲ್ಲ, ಐಸ್ ಕ್ರೀಮು ಜ್ಯೂಸು ಇದ್ರೆ ಸಾಕು, ಫುಡ್ ಜೊತೆ ಕಾಂಪ್ರಮೈಸ್ ಮಾಡ್ಕೋತೀನಿ. ಬಟ್ ಇಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಅವ್ರದೇ ಆದಂತ ಏನದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತಾರಲ್ಲ, ಆ ರೀತಿಯಾದ ಒಂದು ಈ ರೀತಿ ಬೇಕರಿ ಪ್ರಾಡಕ್ಟ್ಸ್ ನ ನೋಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಕಣ್ಣಿಗೆ. ಹಂಗಾಗಿ ಒಳಗಡೆ ಬಂದೆ, ನೋಡಿದ್ರೆ ಓಕೆ ಬನ್ಸು ಮತ್ತೆ ಇನ್ನೇನೇನೋ ಇತ್ತು, ಅದೆಲ್ಲ ಓಕೆ ರೀಸನಬಲ್ ಅಂತ ಅನ್ನಿಸ್ತು. ಅಂಡ್ ಮೋರ್ ಓವರ್ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಏನೋ ಇತ್ತು, ಅದು ಬಂದ್ ತರ ತುಂಡುಂಡೆ ತರ, ಅದು ನನಗೆ ನೋಡ್ಬೇಕು ಟೇಸ್ಟ್ ಮಾಡ್ಬೇಕು ಅಂತ ತಗೊಂಡೆ. ಬಟ್ ಅದು ಎಷ್ಟು ಸಾಫ್ಟ್ ಇತ್ತು ಗೊತ್ತಾ ಗೈಸ್, ಅದ್ರದ್ದು ಕವರಿಂಗ್ ಏನಿತ್ತಲ್ಲ ಅದು ತುಂಬಾ ಸಾಫ್ಟ್ ಇತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಅದು ತಿನ್ಮೇಲೆ ತಿನ್ಬೇಕಿತ್ತ ಅನ್ನಿಸ್ತು, ಯಾಕೆಂದ್ರೆ ನನಗೆ ಈ ರೀತಿ ಎಲ್ಲ ಔಟ್ ಸೈಡ್ ಎಲ್ಲ ಆ ರೀತಿ ತಗೊಂಡು ತಿನ್ನಕ್ ಇಷ್ಟ ಆಗಲ್ಲ. ಅಂಥದ್ರಲ್ಲೂ ಹೊಸದಾಗಿ ಬೇರೆ ಟ್ರೈ ಮಾಡ್ದೆ ಅಲ್ಲ, ಆಮೇಲೆ ಯಾಕೋ ಅನ್ಈಸಿ ಫೀಲ್ ಆಗ್ತಾ ಇತ್ತು, ಸೊ ತಿಂದ ಇದ್ರು ಆಗ್ತಿತ್ತು ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಚೆನ್ನಾಗಿತ್ತು ಗೈಸ್, ಓಕೆ ಇಲ್ಲಿ ತುಂಬಾ ರೀಸನಬಲ್ ಆಗಿ ಸಿಗತ್ತೆ, ಕಾರವಾರದಲ್ಲಿರೋರ್ಗೆ ಮೇ ಬಿ ಗೊತ್ತಿರುತ್ತೆ ಈ ಅಂಗಡಿ ಅನ್ಸತ್ತೆ. ನಾನು ಇದೇ ಫಸ್ಟ್ ನೋಡಿದ್ದು ಅಂಡ್ ಫಸ್ಟ್ ಅಟೆಂಪ್ಟ್ ನಾನು ತಗೊಂಡಿರೋದು. ನನಗೆ ಬನ್ಸ್ ಸಹ ಇಷ್ಟ ಆಯ್ತು, ಚೆನ್ನಾಗಿದೆ, ನೋಡೋಣ ಮನೆಗೆ ಹೋಗಿ ಟ್ರೈ ಮಾಡಿ, ವಿಲ್ ಸಿ, ಐ ವಿಲ್ ಟೆಲ್ ಯು ದ ರಿವ್ಯೂ. ಸೊ ಆ ಬೇಕ್ರಿಲಿ ತಿನ್ಕೊಂಡು ತಗೊಂಡು ಈಗ ಕಾರವಾರ ಬಸ್ ಸ್ಟ್ಯಾಂಡಿಂಗ್ ಬಂದು ಈಗ ಬಸ್ ಹತ್ಕೊಂಡು ಅಂಕೋಲ ಕಡೆಗೆ ಬಂದಿದ್ದೀನಿ. ನೋಡಿ ಅಂಕೋಲ ರೀಚ್ ಆಗೇ ಬಿಟ್ಟೆ. ನೋಡಿ ಗೈಸ್, ಇದು ನಮ್ದು ಆಫೀಸು, ಇದು ಒಂದು ಆಫೀಸು ಅಂಡ್ ಇದು ಒಂದು ಆಫೀಸು, ಟೋಟಲಿ 2 ಆಫೀಸ್ ಇದೆ ನಮ್ದು. ಸೊ ನಾನು ಬಸ್ ಸ್ಟ್ಯಾಂಡ್ ಇಂದ ಡೈರೆಕ್ಟ್ ಆಫೀಸಿಗೆ ಬಂದು ರೆಸ್ಟ್ ಮಾಡಿ ಈಗ ಚಿಂಟುನ ಕರ್ಕೊಂಬರೋಣ, ಹಾಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ಯಾಕೆಂದ್ರೆ ಇನ್ನು ಸ್ಕೂಲ್ ಬಿಟ್ಟಿಲ್ಲ. ಅಮ್ಮ ಗೈಸ್, ಮನೆಗೆ ಬಂದೆ, ತಲೆ ನೋವುತ್ತಾ ಇದೆ, ನನಗೆ ಟೆನ್ಷನ್ ಆದರೆ ಆಗಲ್ಲ, ಮತ್ತಿನ್ನೂ ಗೊತ್ತಿಲ್ಲ ನನಗೆ, ಇವತ್ತು ಡಿಯೋಡ್ರೆಂಟ್ ಹಾಕಿದ್ದೆ, ಮೇ ಬಿ ಅದಕ್ಕೆ ತಲೆನೋವು ಬಂತ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ, ಬಟ್ ಹೆವಿ ಪೇಯ್ನ್ ಇದೆ. ಟೈಮ್ ಬಂದು 4:37 ಆಗಿದೆ, ಚಿಂಟುನ ಕರ್ಕೊಂಡು ಬಂದೆ, ಚಿಂಟು ಸ್ನಾನಕ್ಕೆ ಹೋಗಿದ್ದಾನೆ, ಯಾಕೋ ತುಂಬ ಟಯರ್ಡ್ ಫೀಲ್ ಆಗ್ತಾ ಇದೆ, ಮೈಯೆಲ್ಲ ಸುಡ್ತಾ ಇದೆ, ಸ್ನಾನ ಮಾಡಬೇಕು ಗೈಸ್, ಇಲ್ಲಾಂದರೆ ಆಗಲ್ಲ, ಸ್ನಾನ ಮಾಡಿದ್ರೆ ಅಷ್ಟೇ ನನಗೆ ಫ್ರೆಶ್ ಫೀಲ್ ಆಗೋದು, ಅದರ್ವೈಸ್ ನೋ. ಇವತ್ತು ನಾನು ಈ ಬ್ಯಾಗ್ ತಗೊಂಡು ಹೋಗಿದ್ದೆ, ನೋಡಿ ಫುಲ್ ಲಗೇಜ್ ಆಗಿಬಿಟ್ಟಿದೆ, ಬ್ಯಾಗ್ ತುಂಬ ಆಗಿಬಿಟ್ಟಿದೆ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಗು, ಇದು ಬೆನೆಟನ್ ಬ್ಯಾಗು, ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಯೂಸ್ ಮಾಡಲ್ಲ, ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಬೇಜಾರಾಗತ್ತೆ, ಗಲೀಜಾಗತ್ತೆ ಅಂತ.
ನಂಗೆ ಇಷ್ಟು ದೊಡ್ಡ ಬ್ಯಾಗ್ ಬೇಕೇ ಬೇಕು ಗೈಸ್, ಅದರ್ವೈಸ್ ನನಗೆ ಏನೋ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಬ್ಯಾಗ್ ಚಿಕ್ಕ ಇದ್ದರೆ ನನಗೆ ಐಟಮ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಆಗಲ್ಲ. ಸೊ ನೋಡಿ ಬ್ಯಾಗ್ ತುಂಬ ಏನು ತಂದಿದ್ದೀನಿ ತೋರಿಸ್ಲ. ಅಮ್ಮ ದೇವ, ಇದು ಬೇಕ್ರಿ ಐಟಮ್ಸ್, ಟೀ ಆದಮೇಲೆ ಕುಡಿಯೋಕೆ ಬನ್ನು, ಮತ್ತು ಅದೇನೋ ಡೋನಟ್ ಅಂತ ಇತ್ತು. ಸೊ ತಗೋಬಂದೆ, ನೋಡೋಣ ಹೆಂಗೆ ಟೆಸ್ಟ್ ಮಾಡೋಣ ಅಂತ. ಇದ್ಯಾವ ಡೋನಟ್ಟು ಅಂತ, ಯಾವುದೋ ಕೆ ಎಸ್ ಆರ್ ನಮ್ಕಿನ್ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತೆ. ಏನೇನೋ ಇತ್ತಪ್ಪ, ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಐಟಮ್ಸ್ ಎಲ್ಲ, ಹಂಗಾಗಿ ತೊಗೊಂಡು ಬಂದೆ. ತೊಗೊಂಡೆ. ನಮ್ಮ ಚಿಂಟುಗೆ ಈ ರೀತಿದು ಇಷ್ಟ, ಗೋಟಿ ಕೈಂಡ್ ಆಫ್, ಅವನು ಖಾರ ಖಾರ ಅಂತಿರ್ತಾನೆ ಅಲ್ಲ. ಸೊ ಇದು ತೊಗೊಬಂದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಟೀ ಜೊತೆಗೆ ಕೊಡೋಕ್ಕೆ ಬಂದು ತೊಗೊಬಂದೆ. ಆಮೇಲೆ ಇವತ್ತು ಆ್ಯಕ್ಚುಲಿ ಪಾಪ ನನ್ನ ಹಸ್ಬೆಂಡು ಸ್ವಲ್ಪ ಜ್ವರ ಫೀಲ್ ಆಗ್ತಾ ಇದೆ ಅಂದ್ಬಿಟ್ಟು ಲ್ಯಾಬ್ ಟೆಸ್ಟಿಗೆ ಹೋಗಿದ್ದ. ಒಂದು ರಿಪೋರ್ಟ್ಸ್ ಬಂದಿದೆ, ಏನೋ ಸ್ವಲ್ಪ ಪ್ಲೇಟ್ಲೆಟ್ಸ್ ಕಮ್ಮಿ ಇದೆ, ನೋಡಬೇಕು ಅವನಿಗೆ ಬೇರೆ ಟೆಸ್ಟ್ ಎಲ್ಲ ಮಾಡಿಸ್ಬೇಕು. ಆಮೇಲೆ ಇದಿಷ್ಟು ಬಟ್ಟೆ ತೊಗೊಬಂದೆ. ಏನಿಲ್ಲ ಅಮ್ಮ, ಟೀ ಶರ್ಟ್ಸು ನನಗೇನೆ. ನೀನ್ ಯೂಸ್ ಮಾಡಲ್ವಲ್ಲ ಲೋಕಲ್ ಮ್ಯಾಕ್ಸ್, ನೀನ್ ಯೂಸ್ ಮಾಡಲ್ವಲ್ಲ ಮ್ಯಾಕ್ಸ್, ರಿಲಯನ್ಸ್ ಎಲ್ಲ. ನೀನು ಜಾರಾನೇ ಬೇಕು, ಎಚ್ ಅಂಡ್ ಎಂ ಎ ಬೇಕು ಅಂತೀಯ. ಸೊ ಮ್ಯಾಕ್ಸ್ಗೆ ಹೋಗಿದ್ದೆ ಅಲ್ಲ, ಎರಡು ಟೀ ಶರ್ಟ್ ತೊಗೊಂಡು ಬಂದೆ. ನಮ್ಮ ಅಕ್ಕದು ಬರ್ಡೇ ಆಯಿತು, ಸೊ ಅವಳಿಗೆ ಏನೂ ಕೊಟ್ಟಿಲ್ಲ ಬರ್ಡೇಗೆ ಅಂತ ಅಲ್ಲ, ಬಟ್ ಸ್ಟಿಲ್ ನಮ್ಮ ಅಕ್ಕಂಗೆ ನಾನು ಏನೂ ತಕ್ಕೊಟ್ಟೇ ಇಲ್ಲ ಪಾಪ. ಅವಳಿಗೂ ನನಗೂ ಒಂದೇ ಸೈಜ್ ಟೀ ಶರ್ಟ್ಸ್ ಆಗುತ್ತೆ. ಸೊ ಹಂಗಾಗಿ ಹಂಗಾಗಿ ಈ ಟೀ ಶರ್ಟು ನನಗೊಂದು ನಮ್ಮ ಅಕ್ಕಂಗೊಂದು. ಈ ಕಲರ್ ಟೀ ಶರ್ಟ್ಸ್ ಇರಲಿಲ್ಲ ನನ್ನ ಹತ್ರ, ಸೊ ತೊಗೊಂಡು ಬಂದೆ. ಕ್ಯಾಪ್ಚರ್ ಮಾಡು. ನೀನು ಹೇಳೋದೇ ನನಗೆ ಗೊತ್ತಾಯ್ತು, ಯಾಕೆ ಗೊತ್ತು. ಸೊ ಈ ರೀತಿ ಇದೆ ಟೀ ಶರ್ಟು, ಚೆನ್ನಾಗಿ ಅನ್ನಿಸ್ತು. ಸೈಜ್ ವೈಸು ಮತ್ತು ಶೇಪು ಸಹ ಚೆನ್ನಾಗಿ ಕೋರುತ್ತೆ, ಫಿಟ್ಟಿಂಗ್ಸ್ ಚೆನ್ನಾಗಿದೆ, ಹಂಗಾಗಿ ತೊಗೊಬಂದೆ. ಎಕ್ಸೆಲ್ ಟೀ ಶರ್ಟ್ಸ್ ಯಾವತ್ತೂ ಲೂಸ್ ಲೂಸ್ ಆಗಿರಬೇಕು, ನಮಗೆ ಟೈಟ್ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ಇದು. ಸೊ ಇದೊಂದು ಟೀ ಶರ್ಟ್ ತೊಗೊಂಡು ಬಂದೆ, ಇದು ಅಷ್ಟೇ ಟ್ವಿನ್. ಈ ಟ್ವಿನ್ ಬಂದು ನನಗೆ ಮತ್ತು ನಮ್ಮ ಅಕ್ಕಂಗೆ, ಇದು ಅಚ್ಚು ಅಂಟಿ. ಈ ಟ್ವಿನ್ ಬಂದು ನನಗೆ ಮತ್ತು ಅಚ್ಚುಗೆ, ಅಚ್ಚುಗೆ ಎಲ್ ಸೈಜ್ ತಗೊಬಂದೆ, ನನಗೆ ಎಕ್ಸೆಲ್ ಸೈಜ್. ಇದು ಚೆನ್ನಾಗಿದೆ, ಇದು ಒಂಥರ ಇಷ್ಟ ಆಯಿತು, ಚೆನ್ನಾಗೈತೆ ಅದಕ್ಕಿಂತ ತಗೊಬಂದೆ. ಸೊ ಇದು ಅಚ್ಚುಗೆ, ಇದು ನನಗೆ. ಇಷ್ಟೇ, ನನ್ನ ಮಗ ನಿನ್ನೆ ಹೇಳಿದ್ದ ಅಮ್ಮ ಡಾಮಿನೋಸ್ ತಗೋಬಾ ಅಂತ, ಆದ್ರೆ ಅಂತ ಹೇಳಿದ್ದ. ಬಟ್ ಸ್ಟಿಲ್ ನನ್ನ ಮಗ ಅಲ್ವಾ ಕೇಳಿರೋದು, ಸೊ ಅವನಿಗೋಸ್ಕರ ಡಾಮಿನೋಸ್. ವೆಜ್ 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 ಅಮ್ಮ, ಮಂಡೇ ಅಮ್ಮ, ಇವತ್ತು ಮರ್ತ್ಬಿಟ್ರೆ ಏನಾಗಲ್ಲ, ಮಂಡೇ ಮಂಡೇ. ಸೊ ಎರಡು ತಗೊಂಡಿದ್ದೀನಿ, ಒಂದು ಸ್ಪೈಸಿ ಇರೋದು, ಇನ್ನೊಂದು ರೆಗ್ಯುಲರ್. ಸ್ಪೈಸಿನೇ ತಗೋಬೇಕಿತ್ತು ಎರಡೂ. ಸೊ ಅಷ್ಟೇ, ಕ್ಲೋಸ್ ಮಾಡ್ಲಿ. ಹಾಂ, ರೆಗ್ಯುಲರ್. ಇದು ಮಾರ್ಗರಿಟಾ, ನನಗೂ ಈಗ ಮಾರ್ಗರಿಟಾ ಅಂತಲೇ ನನಗೆ ಬಂದಿತ್ತು. ಹೌದಾ, ಅದು ಬಂದು ಯಾವುದೋ ಮರ್ತೋಯ್ತು, ಚಿಲ್ಲಿದ್ದು ಡಬಲ್ ಸ್ಪೈಸಿ ಅದು. ಇದ್ರಲ್ಲಿ ಬೇರೆ ರೆಗ್ಯುಲರ್ ಎಲ್ಲ ಪಾನ್ ಪಿಜ್ಜಾ ಮತ್ತು ಚೀಸ್ ಬೇಸ್, ಪಾನ್ ಪೇಸ್ ಚೀಸ್ ಬೇಸ್ ಅಂತೆ, ಚೀಸ್ ಬೋಸ್ಟ್. ನನಗೆ ಪಾನೇ ಸಾಕು ಅಂದೆ, ಚೀಸ್ ಎಲ್ಲ ಮೆಲ್ಟ್ ಆಗ್ಬಿಟ್ರೆ. ಸೊ ಇದಿಷ್ಟು ತಗೊಬಂದೆ ಗೈಸ್, ಇದು ಹಸ್ಬೆಂಡ್ಗೆ ಚೀಸ್ಗೆ, ಅದೇನೋ ಡೋನಟ್ ಅಂತೆ, ಸುಮ್ಮನೆ ತಗೋಬಂದೆ ಇರಲಿ ಅಂತ. ನೋಡೋಣ ಇದು ಹೆಂಗೈತೆ ಗೊತ್ತಾ,
ಒಂದು ರಸ್ಕ್ ತರ ಬಿಸ್ಕೆಟ್ ಬರ್ತಿತ್ತಲ್ಲ ಉದ್ದಕ್ಕೆ, ಅದು ಅನ್ಕೊಂಡೆ ನಾನು. ಆಮೇಲೆ ಬಂದ್ ತರ ಇತ್ತು, ನೋಡಿದ್ರೆ ಡೋನಟ್ ಅಂತ ಹೆಸರಿತ್ತು. ಅದ್ರೊಳಗೆ ಏನೋ ಇದಾಕಿರ್ಬೇಕು, ಜಾಮೋ ಕ್ರೀಮೋ ಏನೋ ಹಾಕಿದ್ದಾರೆ ಗೊತ್ತಾ. ನಾಯಿ ಬಿಸ್ಕೆಟ್ ಹಾಟ್ ಡಾಗ್, ಹಾಟ್ ಡಾಗ್ ಬ್ರೆಡ್ ತರ ಐತೆ. ಈಗ ಮಧ್ಯದಲ್ಲಿ ಇದೇನೋ ಐತೆ ಕ್ರೀಮ್ ಹಾಕವ್ರೆ. ಹ್ಮ್ ನೋಡೋಣ, ಚೆನ್ನಾಗಿದ್ರೆ ತಿನ್ನೋದು, ಇಲ್ಲಾಂದ್ರೆ ಇಲ್ಲ. ಆದರೆ ಗಿಲ ಬನ್ಸ್ ಇದು ಇದಿಷ್ಟ ಪಡ್ತೀಯಲ್ಲ ನೀನು ಅಲ್ಲ, ಈ ತರದೆಲ್ಲ ಖಾರ ಇಷ್ಟ ಪಡ್ತೀಯಲ್ಲ. ತಲೆನೋವುತ್ತಾ ಇದೆ, ಇಷ್ಟು ತಲೆನೋವುತ್ತಾ ಇದೆ ಅಂದ್ರೆ ಒಂಥರ ವಾಮಿಟಿಂಗ್ ಫೀಲ್ ಆಗ್ತಾ ಇದೆ. ಜುಕ್ಕುನು ಇಲ್ಲಿ ತನಕ ಇದೆ, ಅದೇನೋ ಒಂದು ತಿಂದೆ ಅಮ್ಮ ಈ ಬೇಕ್ರಿನಲ್ಲಿ, ಐಸ್ ಕ್ರೀಮ್ ತಿಂದೆ ಒಂದು. ಹಾ ರಿಸರ್ವೇಶನ್ ರಿಸರ್ವೇಶನ್ ಮಾಡಿಸ್ಕೊಂಡ್ ಬಂದೆ ಗೈಸ್. ಆಯ್ತು, ನಾನೆಲ್ಲಿ ಕುತ್ಕೊಳ್ಳೋದು? ಒಂದೇ ಸೀಟ್, ಸೀಟ್ ನಂಬರ್ 15. ಚಿಂಟು ಇಲ್ಲ, ಬರ್ತಾ ಇಲ್ಲ. ಚಿಂಟು ಅವ್ರ ಪಪ್ಪ ಜೊತೆ ಬರ್ತಾ, ಸಾಧ್ಯನೇ ಇಲ್ಲ. ನೋಡಿಲ್ವಾ ಅಪ್ಪ ಹೆಂಗಂತು ಅಂತ ಹೇಳಕ್ಕಾಗಲ್ಲ, ಅಪ್ಪ ಬರುತ್ತೋ ಬರಲ್ವೋ ಅಂತ. ಸೊ ಒಂದೇ ಸೀಟು ಗೈಸ್, ನಾನು ರಿಸರ್ವೇಶನ್ ಮಾಡಿಸಿರೋದು. ಅದೇ ಏನಕ್ಕಮ್ಮ ಊರಿಗೆ ಹೋಗಕ್ಕಂತೂ ಫಿಕ್ಸ್ ಆಗಿದ್ದೀನಿ. ಯಾರು ಬಂದಿಲ್ಲ ಅಂದ್ರೆ ನಾನು ತಗೊಂಡಿದ್ಯಾ ಪಪ್ಪ ಜೊತೆ ಬಾಪುಟ? ನಿಜ ಒಂದೇ ಸೀಟ್ ದೇವರನ್ನ ಬುಕ್ ಮಾಡಿರೋದು. ಒಂದೇ ಸೀಟು ಗೈಸ್, ನಿಜಕ್ಕೂ ಬುಕ್ ಮಾಡಿರೋದು ದೇವರನ್ನ ಒಂದೇ ಸೀಟು. ನಿಂತ್ಕೊಂಡಾದ್ರೂ ಗೊತ್ತೀನಿ, ಆದ್ರೂ ನಾನು ಹೋಯ್ತು ಹೋಗ್ಲೇಬೇಕು. ಸೊ ಫೈನಲಿ ನಮ್ಮ ಚಿಂಟುಗೆ ಪಿಜ್ಜಾ ತಂದ್ಕೊಟ್ಟಿದ್ದೀನಿ. ಆರ್ ಯು ಹ್ಯಾಪಿ ಮಗ? ಇವತ್ತಿನ ಸ್ನಾಕ್ಸ್ ಮೇಲೆ ಅಲ್ವೇನಾ ಇದು? ಮೇಲಿಲ್ಲ, ಇಲ್ಲೇ ಒನ್ ಪೀಸ್ ಹಾಕ. ನಿಂಗೆ ನೀನ್ ತಿನ್ನು, ನಂಗೆ ಬೇಡ ದೇವರಣ್ಣ, ನಂಗೆ ಒಂಥರ ಆಗ್ತಾ ಇದೆ. ಏನದು, ನಿಜಕ್ಕೂ ಕತ್ತಿಗೆ ಬಂದಿದೆ. ಯಾಕೇನ್ ಗೊತ್ತಾಗ್ತಾ ಇಲ್ಲ, ತುಂಬಾ ತಲೆನೋವು ಇದೆ. ಮತ್ತೆ ಎರಡು ಇವತ್ತು ತರಕೋದೆ ನಿನಗೇನೆ ಎಪ್ಪ ದೇವ. ಆಮೇಲೆ ಇಟ್ಟಿರ್ತೀನಿ ಬಿಡುದ. ಇವತ್ತು ಮಂಡೆ ಗೈಸ್, ಅದಕ್ಕೋಸ್ಕರ ಬರೀ ವೆಜ್ ಪಿಜ್ಜಾ ತಂದೆ. ನನಗೆ ಪನ್ನೀರ್ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಪನ್ನೀರ್ ತರಲಿಲ್ಲ. ಸ್ಪೈಸಿ ಬೇಕಿತ್ತಲ್ಲ ಅದಕ್ಕೆ. ಇದು ಯಾವುದೋ ಒಂದು ಸ್ಪೈಸಿ, ಇದು ಮಾರ್ಗರಿಟಾ. ಸೊ ಎರಡು ತಗೊಬಂದಿದ್ದೀನಿ. ಮಿಲ್ಕ್ ಬೇಡಮ್ಮ, ಇಲ್ಲೇ ತಿನ್ನಮ್ಮ. ತಲೆನೋವುತ್ತಾ ಇದೆ ಗೈಸ್, ಬಟ್ ಲೆಕ್ಕ ಬರೀಲೇಬೇಕು. ಸ್ಯಾಟರ್ಡೇದೆಲ್ಲ ಬೇಜಾರಾಗಿತ್ತು ಅಂದ್ಬಿಟ್ಟು ಬರ್ದಿರ್ಲಿಲ್ಲ. ಸೊ ಇವತ್ತೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಪೆಂಡಿಂಗ್ ಇಟ್ಕೊಂಡ್ರೆ ಮತ್ತೆ ನಾನು ಊರಿಂದ ಬಂದಮೇಲೆ ಇದೆಲ್ಲ ಲೆಕ್ಕ ಗೊತ್ತಾಗಲ್ಲ ನನಗೆ, ಎಲ್ಲ ಮರ್ತೋಗಿರ್ತೀನಿ. ಸೊ ಫೋನ್ಪೇನಲ್ಲಿ ಮಾಡಿದ್ದಾದರೆ ಇರುತ್ತೆ, ಕ್ಯಾಶ್ ಕೊಟ್ಟು ತೊಗೊಂಡು ಬಂದಿದ್ದಾದರೆ ನೆನಪಿರೋದಿಲ್ಲ. ಹಾಗಾಗಿ ಎಲ್ಲದನ್ನು ಅಪ್ಡೇಟ್ ಮಾಡಿ ಇಟ್ಟಿದ್ದೀನಿ ಇವತ್ತಿನ ತನಕ. ತಲೆ ಸೆವಿನೋಗ್ತಾ ಇದೆ. ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ನಾನು ಹಂಗೆ ಆಗ್ತಾನೇ ಇಲ್ಲ. ಸೊ ಬಾಯ್ ಗೈಸ್. ಸ್ನಾನ ಮಾಡಿಕೊಂಡೆ, ಒಂದು ರೌಂಡ್ ನಿದ್ದೆ ಮಾಡಿದೆ, ಆದರೂ ಸಹ ತಲೆನೋವು ಕಮ್ಮಿ ಆಗಿಲ್ಲ. ಇದು ಮೂರನೇ ಸಲ ನಾನು ವಿಕ್ಸ್ ಅಪ್ಲೈ ಮಾಡ್ಕೋತಾ ಇರೋದು. ನೋಡೋಣ ಮತ್ತೆ ಕಮ್ಮಿ ಆಗುತ್ತೋ ಇಲ್ಲೋ. ನನಗೆ ಯಾವಾಗ್ಲೂ ನಾನು ಹುಷಾರು ತಪ್ಪಲ್ಲ, ಸಮಟೈಮ್ಸ್ ಈ ರೀತಿ ತಲೆನೋವು ಬಂದರೆ ನನಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ. ಇವನ್ ನಾನು ಊಟ ಸಹ ಮಾಡ್ತಾ ಇಲ್ಲ, ಹಂಗೆ ಮಲ್ಕೋತಾ ಇದ್ದೀನಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಗುಡ್ ನೈಟ್, ಶುಭರಾತ್ರಿ.